ನಮಸ್ಕಾರ ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ದಶಮಾಂಶ ಸಂಖ್ಯೆಗಳ ಸಂಕಲನ ವ್ಯವಕಲನ ಹಾಗೂ ಗುಣಾಕಾರವನ್ನು ನೋಡಿದೆವು ಇನ್ನು ಮುಂದೆ ದಶಮಾಂಶ ಸಂಖ್ಯೆಗಳ ಭಾಗಾಕಾರವನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಇವತ್ತು ದಶಮಾಂಶ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಯಿಂದ ಭಾಗಿಸೋದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ ಇಲ್ಲಿ ಕೊಟ್ಟಿರುವ ಲೆಕ್ಕವನ್ನು ಗಮನಿಸಿ ಎಂಟು ಬಿಂದು ನಾಲ್ಕು ಬಾಗಿಸು ಎರಡು ಇದರಲ್ಲಿ ಎಂಟು ಬಿಂದು ನಾಲ್ಕು ಅನ್ನೋದು ಏನು ಒಂದು ದಶಮಾಂಶ ಸಂಖ್ಯೆ ಹಾಗೂ ಎರಡು ಅನ್ನೋದು ಏನು ಅದೊಂದು ಪೂರ್ಣ ಸಂಖ್ಯೆ ಈಗ ಹಾಗಿದ್ರೆ ಈ ಎಂಟು ಬಿಂದು ನಾಲ್ಕು ಅನ್ನೋದನ್ನು ಎರಡರಿಂದ ಭಾಗಿಸಬೇಕು ಹೇಗೆ ಮಾಡೋದು ನಿಮಗೆ ಭಿನ್ನರಾಶಿಯ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೆ ಭಿನ್ನರಾಶಿ ಮತ್ತು ದಶಮಾಂಶಕ್ಕಿರುವ ಸಂಬಂಧವೇನು ಅನ್ನೋದು ಸರಿಯಾಗಿ ಗೊತ್ತಿದ್ದರೆ ಇದನ್ನು ಮಾಡೋದು ಕಷ್ಟವೇನಲ್ಲ ಆ ವಿಧಾನವನ್ನು ಬಳಸಿ ಒಮ್ಮೆ ಇದನ್ನು ಮಾಡೋಣ ಹೇಗೆ ಮಾಡೋದು ಈಗ ಎಂಟು ಬಿಂದು ನಾಲ್ಕು ಇದನ್ನು ನಾವು ದಶಮಾಂಶದಲ್ಲಿ ಬರೆಯೋದಿದ್ದರೆ ಹೇಗೆ ಬರಿತೀವಿ ಎಂಬತ್ತ ನಾಲ್ಕು ಛೇದದಲ್ಲಿ ಹತ್ತು ಅಂತ ಬರುತ್ತೆ ಅಲ್ವಾ ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದರೆ ಕಳೆದ ಕೆಲವು ಸಂಚಿಕೆಗಳನ್ನು ಪುನಃ ನೋಡಿ ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳಿ ಈಗ ಎಂಟು ಬಿಂದು ನಾಲ್ಕನ್ನು ನಾವು ಭಿನ್ನರಾಶಿಯಲ್ಲಿ ಹತ್ತನೇ ಎಂಬತ್ನಾಲ್ಕು ಅಂತ ಬರಿತೀವಿ ಈಗ ಹತ್ತನೇ ಎಂಬತ್ನಾಲ್ಕು ಬಾಗಿಸು ಎರಡು ಅನ್ನೋ ಪೂರ್ಣ ಸಂಖ್ಯೆ ಈಗ ಈ ಹತ್ತನೇ ಎಂಬತ್ನಾಲ್ಕು ಇದೊಂದು ಭಿನ್ನರಾಶಿ ಇದನ್ನು ನಾವು ಎರಡರಿಂದ ಭಾಗಿಸಬೇಕು ಭಿನ್ನರಾಶಿಯನ್ನು ನಾವು ಪೂರ್ಣ ಸಂಖ್ಯೆಯಿಂದ ಭಾಗಿಸೋದೆಂದರೆ ಭಿನ್ನರಾಶಿಯನ್ನು ಅದರ ವ್ಯುತ್ಕ್ರಮದಿಂದ ಗುಣಿಸೋದು ಅಂದರೆ ಇಲ್ಲಿ ಎರಡರ ವ್ಯುತ್ಕ್ರಮ ಅಂದರೆ ಎರಡರ ಇನ್ವರ್ಸ್ ಏನು ಎರಡನೇ ಒಂದು ಅದರಿಂದ ನಾವು ಈ ಭಿನ್ನರಾಶಿಯನ್ನು ಗುಣಿಸಿದರೆ ಅದು ಪೂರ್ಣಾಂಕದಿಂದ ಭಾಗಾಕಾರಕ್ಕೆ ಸಮ ಅಲ್ವಾ ಈಗ ಇದನ್ನು ಮಾಡೋದು ಹೇಗೆ ಅಂಶದಲ್ಲಿ ಎಂಬತ್ನಾಲ್ಕು ಬರುತ್ತೆ ಛೇದದಲ್ಲಿ ಹತ್ತು ಗುಣಿಸು ಎರಡು ಅಂತ ಬರುತ್ತೆ ಇಲ್ಲಿ ಎಂಬತ್ನಾಲ್ಕು ಮತ್ತು ಎರಡನ್ನು ನಾವು ಭಾಗಿಸ್ಬೋದಲ್ವಾ ಎಂಬತ್ನಾಲ್ಕರಲ್ಲಿ ಎರಡು ಎಷ್ಟು ಸಲ ಹೋಗುತ್ತೆ ನಲವತ್ತ ಎರಡು ಸಲ ಹಾಗಿದ್ರೆ ಇಲ್ಲಿ ಏನಾಯಿತು ನಲ್ವತ್ತೆರಡು ಭಾಗಿಸು ಹತ್ತು ಅಂದರೆ ಹತ್ತನೇ ನಲವತ್ತೆರಡು ಅಂತ ಆಯಿತು ಭಿನ್ನರಾಶಿಯಲ್ಲಿ ಈಗ ನಿಮಗೆ ಗೊತ್ತು ಹತ್ತನೇ ನಲವತ್ತೆರಡು ಭಿನ್ನರಾಶಿ ಇದ್ದರೆ ಭಿನ್ನರಾಶಿಯನ್ನು ದಶಮಾಂಶಕ್ಕೆ ಬದಲಾಯಿಸೋದು ಹೇಗೆ ಕೆಳಗಡೆ ಎಷ್ಟು ಸೊನ್ನೆ ಇದೆ ಒಂದರ ನಂತರ ಅಷ್ಟೇ ನಾವು ಸಂಖ್ಯೆಯನ್ನು ಮೇಲ್ಗಡೆ ಬಿಟ್ಟು ಬಿಂದು ಹಾಕಬೇಕು ನೆನಪಿದೆ ತಾನೇ ಹಾಗಿದ್ರೆ ಇದು ನಾಲ್ಕು ಬಿಂದು ಎರಡು ಅಂತ ಆಗುತ್ತೆ ಸೊ ಭಿನ್ನ ರಾಶಿಯನ್ನು ಬಳಸಿ ನಾವು ಈ ರೀತಿ ಮಾಡ್ತೀವಿ ಅಲ್ವಾ ಈಗ ನಾವು ಇದನ್ನೇ ನಾವು ಪ್ರತಿ ಸಲ ಮಾಡಲಿಕ್ಕಾಗಲ್ಲ ಯಾಕಂದರೆ ಸಂಖ್ಯೆಗಳು ದೊಡ್ಡದಿದ್ದಷ್ಟು ಈ ವಿಧಾನವನ್ನು ಅನುಸರಿಸಲು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಭಾಗಾಕಾರ ವಿಧಾನ ಅದನ್ನೇ ಬಳಸ್ತೀವಿ ನೆನಪಿದೆ ತಾನೇ ಭಾಗಾಕಾರ ಪೂರ್ಣಾಂಕಗಳ ಭಾಗಾಕಾರ ಮಾಡುವಾಗ ಏನು ಮಾಡ್ತೀವಿ ನಾವು ಭಾಗಿಸುವ ಸಂಖ್ಯೆಯನ್ನು ಬರೆದು ಈ ಚಿಹ್ನೆಯನ್ನು ಹಾಕ್ತೀವಿ ಯಾವ ಸಂಖ್ಯೆಯಿಂದ ಭಾಗಿಸ್ತೀವಿ ಆ ಸಂಖ್ಯೆಯನ್ನು ಇಲ್ಲಿ ಬರಿತೀವಿ ಅಲ್ವಾ ಈಗ ಭಾಗಾಕಾರ ವಿಧಾನವನ್ನೇ ಬಳಸಿ ಇದನ್ನು ಮಾಡೋಣ ಈಗ ಮೊದಲೇನು ಮಾಡಬೇಕು ಮೊದಲನೇ ಅಂಕೆಯನ್ನು ನೋಡಬೇಕು ಅದರಲ್ಲಿ ಇದು ಎಷ್ಟು ಸಲ ಹೋಗುತ್ತೆ ಎರಡು ನಾಕ್ಲಿ ಎಂಟು ಹಾಗಿದ್ರೆ ಇಲ್ಲಿ ಎಂಟು ಬರುತ್ತೆ ಎಂಟರಿಂದ ಎಂಟು ತೆಗೆದ್ರೆ ಸೊನ್ನೆ ಮುಂದಿನ ಏನು ಸ್ಟೆಪ್ಪ ಈ ನಾಲ್ಕನ್ನು ಕೆಳಗಡೆ ತರ್ತೀವಿ ಅಲ್ವಾ ಇಲ್ಲಿ ನಾಲ್ಕು ಕೆಳಗಡೆ ಬರ್ತದೆ ಆದರೆ ಅದು ಇಲ್ಲಿ ಎಂಬತ್ನಾಲ್ಕು ಇದ್ದರೆ ಈ ಥರ ಆದರೆ ಇಲ್ಲೇನಿದೆ ಎಂಟು ಬಿಂದು ನಾಲ್ಕು ಅಂತ ಇದೆ ಆದ ಕಾರಣ ಈ ನಾಲ್ಕನ್ನು ಕೆಳಗಡೆ ತರೋ ಮೊದಲು ನಾವಿಲ್ಲಿ ಏನು ಮಾಡಬೇಕಂದ್ರೆ ಇಲ್ಲೊಂದು ಬಿಂದು ಇದೆ ದಶಮಾಂಶ ಬಿಂದು ಅದೇ ಬಿಂದುವನ್ನು ಇಲ್ಲಿ ಬರುವ ಉತ್ತರದಲ್ಲೂ ಹಾಕಿ ಬಿಡಬೇಕು ಬಳಿಕ ಇದನ್ನು ಮುಂದುವರಿಸಬೇಕು ಈಗ ನಾಲ್ಕನ್ನು ಕೆಳಗೆ ತಂದ್ವಿ ಈಗ ಎರಡು ನಾಲ್ಕರಲ್ಲಿ ಎಷ್ಟು ಸಲ ಹೋಯಿತು ಎರಡೆರಡ್ಲಿ ನಾಲ್ಕು ಹಾಗಿದ್ರೆ ಎರಡೆರಡ್ಲಿ ನಾಲ್ಕು ನಾಲ್ಕನ್ನು ನಾಲ್ಕರಿಂದ ತೆಗೆದರೆ ಬರೋ ಉತ್ತರ ಸೊನ್ನೆ ಹಾಗಿದ್ರೆ ಶೇಷ ಸೊನ್ನೆ ಬಂತು ಇಲ್ಲಿಗೆ ಭಾಗಾಕಾರ ಮುಗಿಯಿತು ಹಾಗಿದ್ರೆ ಉತ್ತರ ಏನು ನಾಲ್ಕು ಬಿಂದು ಎರಡು ಇದು ಎಂಟು ಬಿಂದು ನಾಲ್ಕು ಬಾಗಿಸು ಎರಡು ಇದಕ್ಕೆ ಉತ್ತರ ಅರ್ಥ ಆಯಿತು ತಾನೇ ಸರಿ ಹಾಗಿದ್ರೆ ಮುಂದೆ ಇನ್ನೊಂದು ಲೆಕ್ಕ ಮಾಡೋಣ ಆಗ ಇನ್ನೂ ಸರಿಯಾಗಿ ಸ್ಪಷ್ಟವಾಗಿ ಅರ್ಥವಾಗುತ್ತೆ ಎರಡು ಬಿಂದು ಐದು ಬಾಗಿಸು ಐದು ಈಗ ಇದನ್ನು ಹೇಗೆ ಮಾಡೋದು ಭಿನ್ನರಾಶಿಯ ವಿಧಾನವನ್ನೇ ಬಳಸೋಣ ಈಗ ಎರಡು ಬಿಂದು ಐದು ಇದನ್ನು ಭಿನ್ನರಾಶಿಯಲ್ಲಿ ಹೇಗೆ ಬರಿತೀವಿ ಇಲ್ಲಿ ಬಿಂದು ತೆಗಿಬೇಕು ಅಂತಿದ್ದರೆ ಛೇದದಲ್ಲಿ ಹತ್ತು ಅಂತ ಬರಿತೀವಿ ಅಲ್ವಾ ಈಗ ಹಾಗಿದ್ರೆ ಎರಡು ಬಿಂದು ಐದು ಅದರ ಬದಲು ನಾವೇನು ಬರಿತೀವಿ ಹತ್ತನೇ ಇಪ್ಪತ್ತ ಐದು ಬಾಗಿಸು ಐದು ಈಗ ಹೇಗೆ ಮಾಡ್ಬೋದು ಆಗ ಹೇಳಿದ ಥರನೇ ಹತ್ತನೇ ಇಪ್ಪತ್ತೈದು ಇದನ್ನು ನಾವು ಗುಣಿಸಬೇಕು ಯಾವುದರಿಂದ ಐದರ ವ್ಯುತ್ಕ್ರಮ ಐದರ ಇನ್ವರ್ಸಿಂದ ಅಂದರೆ ಐದನೇ ಒಂದು ಅಂತ ಆಗುತ್ತೆ ಹಾಗಿದ್ರೆ ಇನ್ನು ಮುಂದೆ ಏನು ಮಾಡಬೇಕು ಇದೀಗ ಇಪ್ಪತ್ತೈದು ಕೆಳಗಡೆ ಹತ್ತು ಗುಣಿಸು ಐದು ಅಂತ ಆಗತ್ತೆ ಇಲ್ಲಿ ಐದು ಒಂದು ಸಲ ಐದು ಐದು ಸಲ ಹಾಗಿದ್ರೆ ಇಲ್ಲೇನಾಯಿತು ಐದು ಬಾಗಿಸು ಹತ್ತು ಅಂತ ಬರಿತೀವಿ ಇದನ್ನು ದಶಮಾಂಶದಲ್ಲಿ ಬರೆಯೋದಿದ್ರೆ ಏನಾಗತ್ತೆ ಉತ್ತರ ಈಗ ಇಲ್ಲಿ ಐದು ಒಂದೇ ಅಂಕಿ ಇರೋದು ಇಲ್ಲಿ ಕೆಳಗಡೆ ಒಂದು ಸೊನ್ನೆ ಆದ ಕಾರಣ ಒಂದು ಅಂಕಿಯನ್ನು ಬಿಟ್ಟು ದಶಮಾಂಶ ಬಿಂದು ಹಾಕ್ತೀವಿ ಇಲ್ಲಿ ಏನೂ ಇಲ್ಲ ಹಾಗಿದ್ರೆ ಉತ್ತರ ಏನು ಸೊನ್ನೆ ಬಿಂದು ಐದು ಇದೇ ಉತ್ತರ ಭಾಗಾಕಾರ ವಿಧಾನದಲ್ಲೂ ಬರುತ್ತಾ ನೋಡೋಣ ಯಾವ ರೀತಿ ಮಾಡೋದು ಎರಡು ಬಿಂದು ಐದು ಇದು ಭಾಗಿಸುವ ಸಂಖ್ಯೆ ಚಿಹ್ನೆ ಹಾಕಬೇಕು ಇಲ್ಲಿ ಐದು ಬರಿಬೇಕು ಅಲ್ವಾ ಈಗ ಮೊದಲೇನು ಮಾಡಬೇಕು ಮೊದಲನೇ ಅಂಕಿ ತಗೊಳ್ಬೇಕು ಎರಡು ಇದು ಐದಕ್ಕಿಂತ ಚಿಕ್ಕದು ಅದ ಕಾರಣ ನಾವೇನು ಮಾಡ್ತೀವಿ ಸೊನ್ನೆ ಅಂತ ಹಾಕ್ತೀವಿ ಇಲ್ಲಿ ಸೊನ್ನೆ ಇದ್ಲಿ ಸೊನ್ನೆ ಎರಡು ಸೊನ್ನೆಯಿಂದ ತೆಗೆದರೆ ಎಷ್ಟು ಬಂತು ಎರಡು ಆಮೇಲೆ ಏನು ಮಾಡ್ತೀವಿ ಮುಂದಿನ ಅಂಕಿಯನ್ನು ಕೆಳಗಡೆ ತರ್ತೀವಿ ಅದು ಭಾಗಾಕಾರ ಮಾಡುವಾಗ ಯಾವುದನ್ನು ಪೂರ್ಣಾಂಕವನ್ನು ಇಲ್ಲಿ ದಶಮಾಂಶದಲ್ಲಿ ಏನು ಮಾಡಬೇಕು ಅದರ ಮೊದಲು ಬಿಂದು ಇದ್ದರೆ ಆ ಬಿಂದುವನ್ನೇ ಉತ್ತರದಲ್ಲಿ ಇಲ್ಲಿ ದಶಮಾಂಶ ಬಿಂದು ಬರೆದು ಆ ಬಳಿಕ ಆ ಸಂಖ್ಯೆಯನ್ನು ಕೆಳಗಡೆ ತರಬೇಕು ಈಗ ಎಷ್ಟಾಯ್ತಿದು ಇಪ್ಪತ್ತೈದು ಈಗ ಐದು ಇಪ್ಪತ್ತೈದರಲ್ಲಿ ಎಷ್ಟು ಸಲ ಹೋಗುತ್ತೆ ಐದೈದಲಿ ಇಪ್ಪತ್ತೈದು ಹಾಗಿದ್ದರೆ ಐದು ಐದ್ಲಿ ಇಪ್ಪತ್ತೈದು ಈ ಇಪ್ಪತ್ತೈದು ಕಳೆ ಇಪ್ಪತ್ತೈದು ಅಂದರೆ ಉತ್ತರ ಸೊನ್ನೆ ಹಾಗಿದ್ದರೆ ಶೇಷ ಸೊನ್ನೆ ಆಯಿತು ಇಲ್ಲಿಗೆ ನಮ್ಮ ಲೆಕ್ಕ ಮುಗಿಯಿತು ಉತ್ತರ ಏನು ಉತ್ತರ ಸೊನ್ನೆ ಬಿಂದು ಐದು ಸರಿತಾನೆ ಈ ರೀತಿ ನಾವು ದಶಮಾಂಶ ಸಂಖ್ಯೆಗಳ ಭಾಗಾಕಾರವನ್ನು ಮಾಡ್ತೇವೆ ಈಗ ಕೊನೆಗೆ ಇನ್ನೊಂದು ಲೆಕ್ಕ ನೋಡೋಣ ಸೊನ್ನೆ ಬಿಂದು ಸೊನ್ನೆ ಆರು ಒಂಬತ್ತು ಭಾಗಿಸು ಮೂರು ಈಗ ಇದನ್ನು ಹೇಗೆ ಮಾಡೋದು ನಾವು ಮೊದಲು ಈಗ ಭಾಗಾಕಾರ ವಿಧಾನವನ್ನು ಮಾಡೋಣ ಏನು ಮಾಡಬೇಕು ಭಾಗಿಸುವ ಸಂಖ್ಯೆಯನ್ನು ಮೊದಲು ಬರೀಬೇಕು ಸೊನ್ನೆ ಬಿಂದು ಸೊನ್ನೆ ಆರು ಒಂಬತ್ತು ಆಮೇಲೆ ಭಾಗಾಕಾರ ಚಿಹ್ನೆ ಇಲ್ಲಿ ಭಾಗಿಸುವ ಸಂಖ್ಯೆ ಮೂರು ಅಲ್ವಾ ಈಗ ಮೊದಲೇನು ಮಾಡಬೇಕು ಮೊದಲನೇ ಅಂಕೆಯನ್ನು ಗಮನಿಸಬೇಕು ಏನಿದೆ ಸೊನ್ನೆ ಇದೆ ಅಂದರೆ ನಾವು ಯಾವುದರಿಂದ ಭಾಗಿಸ್ತೇವೆ ಅದಕ್ಕಿಂತ ಚಿಕ್ಕದಾಗಿದೆ ಆದ ಕಾರಣ ಏನು ಮಾಡ್ತೀವಿ ಇಲ್ಲಿ ನಾವು ಸೊನ್ನೆ ಹಾಕ್ತೀವಿ ಸೊನ್ನೆ ಮೂರರಲ್ಲಿ ಸೊನ್ನೆ ಆದ ಕಾರಣ ಇಲ್ಲಿ ಸೊನ್ನೆ ಬಂತು ಮುಂದೆ ಏನು ಮಾಡ್ತೀವಿ ಮುಂದಿನ ಅಂಕೆಯನ್ನು ಕೆಳಗಡೆ ತರ್ತೀವಿ ಅದರ ಮೊದಲು ಇಲ್ಲೇನಿದೆ ಇಲ್ಲಿ ದಶಮಾಂಶ ಬಿಂದು ಇದೆ ಆ ದಶಮಾಂಶ ಬಿಂದುವನ್ನು ಇಲ್ಲಿ ಹಾಕ್ತೀವಿ ಹಾಗಿದ್ರೆ ಇಲ್ಲೇನಾಯಿತು ಸೊನ್ನೆ ಬಂತು ಇದೆರಡು ಸೊನ್ನೆ ಅಂದರೆ ಸೊನ್ನೆ ಆದ ಕಾರಣ ಮೂರು ಸೊನ್ನೆಯಲ್ಲಿ ಹೋಗಲ್ಲ ಆದ ಕಾರಣ ಏನು ಮಾಡ್ತೀವಿ ನಾವು ಸೊನ್ನೆ ಅಂತಲೇ ಬರಿತೀವಿ ಮುಂದೆ ಮುಂದಿನ ಅಂಕೆಯನ್ನು ಕೆಳಗಡೆ ತರ್ತೀವಿ ಏನಾಯ್ತು ಈಗ ಸೊನ್ನೆ ಸೊನ್ನೆ ಆರು ಅಂದರೆ ಏನು ಆರು ಮೂರು ಆರರಲ್ಲಿ ಎಷ್ಟು ಸಲ ಹೋಗುತ್ತೆ ಮೂರೆರಡಲಿ ಆರು ಹಾಗಿದ್ರೆ ಇಲ್ಲಿ ಆರರಿಂದ ಆರು ತೆಗೆದರೆ ಸೊನ್ನೆ ಮುಂದಿನ ಸ್ಟೆಪ್ ಏನು ಮುಂದಿನ ಸಂಖ್ಯೆಯನ್ನು ಕೆಳಗಡೆ ತರಬೇಕು ಅದೇನದು ಒಂಬತ್ತನ್ನು ಕೆಳಗಡೆ ತಂದ್ವಿ ಮೂರು ಒಂಬತ್ತರಲ್ಲಿ ಎಷ್ಟು ಸಲ ಹೋಗುತ್ತೆ ಮೂರು ಮೂರಲಿ ಒಂಬತ್ತು ಅಲ್ವಾ ಈಗ ಒಂಬತ್ತರಿಂದ ಒಂಬತ್ತು ತೆಗೆದ್ರೆ ಸೊನ್ನೆ ಹಾಗಿದ್ರೆ ನಮಗೆ ಶೇಷ ಸೊನ್ನೆ ಬಂತು ನಮ್ಮ ಭಾಗಕಾರ ಲೆಕ್ಕ ಮುಗಿಯಿತು ಹಾಗಿದ್ರೆ ಉತ್ತರ ಏನು ಸೊನ್ನೆ ಬಿಂದು ಸೊನ್ನೆ ಎರಡು ಮೂರು ಇದು ನಮ್ಮ ಈ ಲೆಕ್ಕಕ್ಕೆ ಉತ್ತರ ಇದನ್ನೇ ಈಗ ನಾವು ಭಿನ್ನರಾಶಿ ವಿಧಾನದಲ್ಲಿ ಮಾಡಿ ತಾಳೆ ನೋಡೋಣವೆ ಹೇಗೆ ಮಾಡೋದು ಇಲ್ಲಿ ಸೊನ್ನೆ ಬಿಂದು ಸೊನ್ನೆ ಆರು ಒಂಬತ್ತು ಅಂತ ಇದೆ ಇದನ್ನು ಮೊದಲು ಭಿನ್ನರಾಶಿಯಾಗಿ ಬರೆಯೋಣ ಮೇಲೆ ಇಲ್ಲಿ ಬಿಂದು ಆದ ಬಳಿಕ ಎಷ್ಟು ಸಂಖ್ಯೆ ಇದೆ ಮೂರು ಸಂಖ್ಯೆ ಆದ ಕಾರಣ ಇಲ್ಲಿ ಸೊನ್ನೆ ಆರು ಒಂಬತ್ತು ಅಂಶದಲ್ಲಿ ಛೇದದಲ್ಲಿ ಒಂದರ ಪಕ್ಕ ಮೂರು ಸೊನ್ನೆ ಬರುತ್ತೆ ಅಲ್ವಾ ಇದು ನಾವು ಈ ದಶಮಾಂಶ ಸಂಖ್ಯೆಯನ್ನು ಭಿನ್ನರಾಶಿಯಾಗಿ ಬರೆದಾಗ ಸಿಗುವ ಭಿನ್ನರಾಶಿ ಅಲ್ವಾ ಈಗ ಈ ಇದನ್ನು ಹೇಗೆ ಬರೀಬಹುದು ಸಾವಿರದಲ್ಲಿ ಅರವತ್ತೊಂಬತ್ತು ಯಾಕಂದರೆ ಮೊದಲಿನ ಸೊನ್ನೆಗೆ ಬೆಲೆ ಇಲ್ಲ ಸಾವಿರದಲ್ಲಿ ಅರವತ್ತೊಂಬತ್ತು ಬಾಗಿಸು ಏನಿದೆ ಬಾಗಿಸು ಮೂರು ಅಂತ ಇದೆ ಈಗ ನಮಗೆ ಗೊತ್ತು ಅರವತ್ತೊಂಬತ್ತು ಅಂಶದಲ್ಲಿ ಛೇದದಲ್ಲಿ ಸಾವಿರ ಇಲ್ಲಿ ಭಾಗಾಕಾರವನ್ನು ಗುಣಕಾರ ಮಾಡ್ತೀನಿ ಮೂರರ ವ್ಯುತ್ಕ್ರಮ ಮೂರನೇ ಒಂದು ಈಗ ಇಲ್ಲಿ ಮೂರು ಮತ್ತು ಅರವತ್ತೊಂಬತ್ತು ಅದನ್ನು ನಾವು ಬಾಗಿಸಬಹುದೇ ಮೂರು ಒಂದು ಸಲ ಇಲ್ಲಿ ಮೂರಡ್ಲಿ ಆರು ಮೂರ್ಮೂರಲ್ಲಿ ಒಂಬತ್ತು ಅಂದರೆ ಇಪ್ಪತ್ತ್ಮೂರು ಅಂತಾಯಿತು ಹಾಗಿದ್ರೆ ಇಲ್ಲಿ ಇಪ್ಪತ್ತ ಮೂರು ಬಾಗಿಸು ಸಾವಿರ ಸರಿತಾನೆ ಈಗ ಇಲ್ಲಿ ಅಂಶದಲ್ಲಿ ಇಪ್ಪತ್ತ್ಮೂರು ಇದೆ ಅದನ್ನು ಇದ್ದ ಹಾಗೆ ಬರೆಯೋಣ ಇಲ್ಲಿ ಛೇದದಲ್ಲಿ ಇದು ಗಾಥಾಂಕ ಹತ್ತರ ಗಾಥಾಂಕ ಒಂದು ಆದಮೇಲೆ ಎಷ್ಟು ಸೊನ್ನೆ ಇದೆ ಮೂರು ಸೊನ್ನೆ ಇದೆ ಹಾಗಿದ್ರೆ ಇಲ್ಲಿಂದ ಮೂರು ಅಂಕೆಯನ್ನು ಬಿಟ್ಟು ನಾವು ದಶಮಾಂಶ ಬಿಂದು ಹಾಕಬೇಕು ಇಲ್ಲಿ ಇರೋದು ಎರಡೇ ಸಂಖ್ಯೆ ಹಾಗಾಗಿ ನಾವೇನು ಮಾಡ್ತೀವಿ ಇಲ್ಲಿ ಇನ್ನೊಂದು ಸೊನ್ನೆ ಹಾಕ್ತೀವಿ ದಶಮಾಂಶ ಬಿಂದುವಿನ ಮೊದಲು ಏನೂ ಇಲ್ಲ ಅಲ್ಲಿ ಒಂದು ಸೊನ್ನೆ ಸೇರಿಸ್ತೀವಿ ಹಾಗಿದ್ದರೆ ನಮಗೆ ಸಿಕ್ಕಿದ ಉತ್ತರ ಏನಾಯ್ತಿದು ಸೊನ್ನೆ ಬಿಂದು ಸೊನ್ನೆ ಎರಡು ಮೂರು ಅಲ್ವಾ ಇದೇ ಉತ್ತರ ತಾನೇ ಭಾಗಾಕಾರದಲ್ಲೂ ನಮಗೆ ಸಿಕ್ಕಿರೋದು ಹಾಗಿದ್ರೆ ನಮ್ಮ ಲೆಕ್ಕ ಸರಿ ದಶಮಾಂಶ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಯಿಂದ ಭಾಗಿಸೋದು ಹೇಗೆ ಅನ್ನೋದನ್ನು ಇವತ್ತು ನಾವು ನೋಡಿದ್ವಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ದಶಮಾಂಶ ಸಂಖ್ಯೆಗಳನ್ನು ದಶಮಾಂಶ ಸಂಖ್ಯೆಗಳಿಂದಲೇ ಭಾಗಿಸೋದು ಹೇಗೆ ಅನ್ನೋದನ್ನು ನೋಡೋಣ ಸರಿ ಹಾಗಿದ್ರೆ ಮುಂದಿನ ಸಂಚಿಕೆಯವರೆಗೆ ಅಭ್ಯಾಸ ಮಾಡ್ತೀರಿ ನಮಸ್ಕಾರ